ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು. ಭಗತ್ ಸಿಂಗ್ ಈ ಕ್ರಾಂತಿಕಾರಿಯ ಬಗ್ಗೆ ಮಾತಾಡೋದಕ್ಕೆ ಒಂದು ರೀತಿಯಾದ ಹೆಮ್ಮೆ ಅನಿಸುತ್ತೆ. ನಮ್ಮ ಭಾರತದಲ್ಲಿ ಯಾರಾದ್ರೂ ಒಬ್ಬರು ಆಕ್ರಮಣಕಾರಿ ರಾಷ್ಟ್ರೀಯವಾದಿಗಳ ತತ್ವಗಳ ಚೈತನ್ಯ ಅಂತ ಯಾರಿತ್ತು ಅಂತಂದರೆ ಅದು ಭಗತ್ ಸಿಂಗ್. ಇವರೊಬ್ಬರು ಅಗ್ರೆಸಿವ್ ನ್ಯಾಷನಲಿಸ್ಟ್ ಆಗಿದ್ದರು. ಈ ವಿಡಿಯೋದಲ್ಲಿ ಸ್ನೇಹಿತರೆ ನಮಗೂ ಮತ್ತು ಭಗತ್ ಸಿಂಗ್ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅನ್ನೋ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆಯೇ ಅವರ ಬಗ್ಗೆ ಇಂದಿನ ಜನಸಾಮಾನ್ಯರಿಗೆ ಅಂತಂದರೆ ಯುವಕರಿಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ. ಸ್ನೇಹಿತರೆ, ನಾವುಗಳು ನೀವುಗಳು ಶಾಲಾ ದಿನಗಳಲ್ಲಿ ಓದಬೇಕಾದ್ರೆ ನೋಟ್ಸ್ ಬರ್ದಿಲ್ಲ ಅಂತಂದರೆ ಹೇಗಪ್ಪ ಟೀಚರ್ಸಿಂದ ತಪ್ಪಿಸ್ಕೊಳ್ಳೋದು ಅಂತಂದ್ಬಿಟ್ಟು ಕೆಲವೊಂದಷ್ಟು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಆ ರೀತಿಯಾದ ಯೋಚನೆಗಳು ನಮ್ಮದಿತ್ತು, ಅರ್ಥ ಆಗ್ತಿದೆಯಾ? ಆದರೆ ಭಗತ್ ಸಿಂಗ್ ಅವರು ಶಾಲಾ ದಿನಗಳಲ್ಲೇ ಭಾರತವನ್ನು ಹೇಗೆ ಸ್ವತಂತ್ರಗೊಳಿಸ್ಬೇಕು, ಹೇಗೆ ಮುಕ್ತಗೊಳಿಸ್ಬೇಕು ಅಂತ ಅಂದೇ ಯೋಚನೆ ಮಾಡ್ತಾಯಿದ್ರು ಶಾಲಾ ದಿನಗಳಲ್ಲಿ. ನಾವುಗಳು ನೀವುಗಳು ಮಂತ್ ಎಂಡ್ ಅಂತೆ, ವೀಕೆಂಡ್ ಅಂತೆ, ಆ ಪಾರ್ಟಿ ಅಂತೆ, ಆ ಹಾಲಿಡೇ ಅಂತಂದ್ಬಿಟ್ಟು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ರೆ ಭಗತ್ ಸಿಂಗ್ ಅವರು ಸ್ವತಂತ್ರ ಕೈದಿಗಳ ಹಕ್ಕಿಗಾಗಿ ಹೋರಾಟಗಳನ್ನು ಮಾಡ್ತಾಯಿದ್ರು. ಅವ್ರಗಳಿಗೆ ಸ್ವತಂತ್ರ ಕೈದಿಗಳ ಪರವಾಗಿ ತಮ್ಮ ಸಮಯವನ್ನು ಕಳೀತಾಯಿದ್ರು. ನಾವುಗಳು ನೀವುಗಳು ಲವ್ ಅಂತೆ, ಬ್ರೇಕಪ್ ಅಂತೆ, ಡಿಪ್ರೆಷನ್ ಅಂತೆ, ಹಾಳುಮೂಳಂತೆ ಅಂತಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದಂತಹ ಕಾಲದಲ್ಲಿ ಭಗತ್ ಸಿಂಗ್ ಅನ್ನೋ ವ್ಯಕ್ತಿ ಹೇಗಪ್ಪ ಅಂತಂದರೆ ತನ್ನ ಅಮೂಲ್ಯವಾದ ಸಮಯವನ್ನು ಸಾವಿರಾರು ಯುವಕರುಗಳಿಗೆ ದೇಶಭಕ್ತಿಯ ಪಾಠಗಳನ್ನು ಹೇಳಿ ಅವ್ರಿಗೆ ಮೋಟಿವೇಟ್ ಅನ್ನೋದನ್ನು ಒಂದು ಮಾಡ್ತಾಯಿದ್ರು. ದೇಶಭಕ್ತಿ ಅನ್ನೋದೊಂದು ಆ ಕಿಡಿಯನ್ನು ಹತ್ತಿಸ್ತಾ ಇದ್ರು ಭಗತ್ ಸಿಂಗ್ ಅವರು. ನಾವುಗಳು ನೀವುಗಳು ದಿನ ಬೆಳಿಗ್ಗೆ ಎದ್ರೆ ನಮ್ಮ ಆ್ಯಂಬಿಷನ್ಸ್ಗಳು, ನಮ್ಮ ಪ್ಲ್ಯಾನ್ಸು, ನಮ್ಮ ಕನಸುಗಳು, ಫೈನಾನ್ಷಿಯಲ್ ಅಸೆಟ್ಸ್ಗಳು, ಯಾವ ರೀತಿ ಜೀವನ ಹಣ ಆಸ್ತಿ ಅನ್ನೋ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತಾ ಇದ್ರೆ, ಆ ಯೋಚನೆಗಳನ್ನ ಕನಸುಗಳನ್ನ ಕಾಣ್ತಾ ಇದ್ರೆ ಅದೇ ಆ ವ್ಯಕ್ತಿ ಭಗತ್ ಸಿಂಗ್ ಅನ್ನೋ ವ್ಯಕ್ತಿ. ಭವ್ಯ ಭಾರತವನ್ನು ಹೇಗೆ ಸ್ವತಂತ್ರಗೊಳಿಸ್ಬೇಕು, ಆ ಸ್ವತಂತ್ರ ಭಾರತವನ್ನು ನೋಡಬೇಕು ಅನ್ನೋ ಕನಸುಗಳನ್ನು ಕಾಣ್ತಾ ಇದ್ರು ಸ್ನೇಹಿತರೆ. ಹಾಗೆ ಯೋಚನೆ ಮಾಡಿ, ನಾವುಗಳು ನೀವುಗಳು ಒಬ್ಬ ಕೊಲೆಗಾರ ತಪ್ಪಿದ್ರೆ, ಒಬ್ಬ ರೇಪಿಸ್ಟ್ನ ಒಂದು ಪ್ರಶ್ನೆನ ಸಹ ಮಾಡೋದಿಲ್ಲ ಸಮಾಜದಲ್ಲಿ. ನನಗೆ ಯಾಕಪ್ಪ ಬೇಕು, ನಮ್ಗೆ ಯಾಕೆ ಬೇಕು, ನಮ್ಮನೆ ಸಮಾಚಾರನ ನಾವು ನೋಡ್ಕೊಳ್ಳೋಣ ಅನ್ನೋ ರೀತಿನಲ್ಲಿ ಇರಬೇಕಾದ್ರೆ ನಾವುಗಳು ನೀವುಗಳು ಅದೇ ಭಗತ್ ಸಿಂಗ್ ಅನ್ನೋ ವ್ಯಕ್ತಿ ಭಾರತದ ಸ್ವಾಭಿಮಾನವನ್ನು ಪ್ರಶ್ನಿಸುವಂಥ ಚಳುವಳಿಗಳಲ್ಲಿ ಭಾಗಿಯಾಗ್ತಿದ್ರು, ಹಾಗೆ ಪಾಲ್ಗೊಳ್ತಾ ಇದ್ರು, ಅದರಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ರು ಸ್ನೇಹಿತರೆ. ಇವತ್ತಿನ ದಿನ ಸ್ವಂತ ಸಂಬಂಧಿಕರ ಮನೆಗಳಲ್ಲೇ ಯಾರಾದರೂ ಒಬ್ರು ಸತ್ತರೆ ನಾಳೆ ದಿನ ಅದನ್ನೆಲ್ಲ ಮರೆತ್ಬಿಟ್ಟು ಆರಾಮಾಗಿರ್ತಾರೆ. ಆದರೆ ಆ ಭಗತ್ ಸಿಂಗ್ ಅನ್ನೋ ವ್ಯಕ್ತಿ ಹೇಗೆ ಅಂತಂದರೆ, ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರನ ಪ್ರತಿಯೊಂದು ಸಾವಿಗೂ ಸಹ ಸೇಡನ್ನು ತೀರಿಸ್ಕೊಳ್ತಾ ಇದ್ರು. ಇದಿಷ್ಟು ಸ್ನೇಹಿತರೆ ನಮಗೂ ಮತ್ತು ಭಗತ್ ಸಿಂಗ್ ಅವ್ರಿಗೂ ಯೋಚನೆಗಳಿಗೂ ಇದ್ದಂತಹ ವ್ಯತ್ಯಾಸಗಳು. ಸ್ನೇಹಿತರೆ, ಹಾಗೆ ಕೊನೆಯದಾಗಿ ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ವತಂತ್ರ ಹೋರಾಟಗಾರರಿಗೂ ಸಮಾನನಾದ ಗೌರವವನ್ನು ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಅವರ ಘೋಷಣೆಯಾದ ಇಕ್ವಿಲಾಬಾದ್ ಜಿಂದಾಬಾದ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದೇ ಮಾತರಂ. ಹಾಗೆ ದಯವಿಟ್ಟು ಭಗತ್ ಸಿಂಗ್ ಅವ್ರನ್ನ ಇಷ್ಟಪಡೋಂಥವ್ರು ಇಕ್ವಿಲಾಬಾದ್ ಜಿಂದಾಬಾದ್ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಅಂತಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.